ಸೊ ನಾನು ಮೊನ್ನೆ ಗೋವಾ ಚುನಾವಣೆ ಬಗ್ಗೆ ಕೆಲವೊಂದು ನ್ಯೂಸ್ಗಳನ್ನ ನೋಡ್ತಾ ಇದ್ದೆ. ಅದರಲ್ಲಿ ನಮ್ಮ ಚಿದಂಬರಂ ಅವರು ಹೇಳ್ತಾ ಇದ್ರು, ಈ ಸರಿ ಆಂಟಿ ಬಿಜೆಪಿ ವೋಟ್ ಏನಿದೆ, ಆಂಟಿ ಬಿಜೆಪಿ ವೋಟ್ ಇವತ್ತು ಅದನ್ನ ಒಡೆಯೋದಕ್ಕೇನೆ ಆಮ್ ಆದ್ಮಿ ಪಾರ್ಟಿ ಬಂದಿದೆ, ಟಿಎಂಸಿ ಬಂದಿದೆ, ಬೇರೆ ಏನೇನೋ ಬಂದಿದೆ ಅಂತ ಹೇಳಿ ಒಂದು ಉದ್ದದಾಗಿ ಹೇಳ್ತಾ ಇದ್ರು. ಪ್ಲಸ್ ಅವ್ರ ಮುಖದಲ್ಲ ರೋದನೆ ಕಾಣಿಸ್ತಾ ಇತ್ತು. ನಾನು ಅವ್ರಿಗೆ ಚಿದಂಬರಂ ಅವ್ರಿಗೆ ಮತ್ತೆ ದಿನೇಶ್ ಗುಂಡೂರಾವ್ ಅವ್ರಿಗೆ ಕೇಳೋದಿಷ್ಟೇ, ಸ್ವಾಮಿ ನೀವು ಆ ರೋದನೆ ಏನು ತೋರಿಸ್ತಾ ಇದ್ದೀರಲ್ಲ, ಆಂಟಿ ಬಿಜೆಪಿ ಬಿಟ್ಟು ಒಡೆದೋಗುತ್ತೆ ಒಡೆದೋಗುತ್ತೆ ಅಂತ. ಸೊ ಲಾಸ್ಟ್ ಟೈಮ್ ನಿಮ್ಗೆ ನೆನಪಿರಬೇಕು, 2017 ಕಾಂಗ್ರೆಸ್ಗೆ ಗೋವಾ ಜನತೆ 18 ಸೀಟನ್ನ ಕೊಟ್ಟಿದ್ರು. ನಿಮಗೆ ಬೇಕಾಗಿದ್ದು ಬರೀ 3 ಸೀಟು ಸರ್ಕಾರ ರಚನೆ ಮಾಡೋದಕ್ಕೆ. ಆದರೆ ನೀವೇನು ಮಾಡಿದ್ರಿ, ಕಾಂಗ್ರೆಸ್ನ ಶಾಸಕರು ಹೋಲ್ಸೇಲ್ ಆಗಿ 15 ಹೋಲ್ಸೇಲ್ ಆಗಿ ಬಿಜೆಪಿಗೆ ಸೇಲ್ ಆಗಿಬಿಟ್ರಿ. ಸೊ ಯಾವ ಮುಖ ಇಟ್ಕೊಂಡು ನೀವು ಮತ್ತೆ ಗೋವಾ ಜನತೆಗೆ ನೀವು ಹೇಳ್ತಾ ಇದ್ದೀರಾ ಮತ್ತೆ ನಮಗೆ ಓಟ್ ಹಾಕಿ ಅಂತ? ನೀವು ರೀಸೆಂಟಾಗಿ ನೀವು ಎಲ್ಲ ಸರ್ವೆಗಳನ್ನ ನೀವು ನೋಡ್ತಾ ಇರ್ತೀರ, ಪ್ರಮುಖವಾದ ಸರ್ವೆಗಳನ್ನ ನೋಡ್ತಾ ಇರ್ರಿ. ಆ ಸರ್ವೆಗಳನ್ನ ನೋಡಿದಾಗ ಯಾವ್ದಾದ್ರು ಒಂದು ಸರ್ವೆ ಆದರೂ ನಮಗೆ ಹೇಳ್ತೀರಾ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಗಿಂತ ಮುಂದೆ ವೋಟ್ ಶೇರ್ಗಳಿದೆ ಅಂತ ಹೇಳಿ? ಕಾಂಗ್ರೆಸ್ಗೂ ಆಮ್ ಆದ್ಮಿ ಪಾರ್ಟಿಗೂ ವೋಟ್ ಶೇರು 10%ಗಿಂತ ಜಾಸ್ತಿ ಇದೆ. ಯಾವ ಆಂಗಲ್ ಇಂದ ನಿಮಗನ್ಸುತ್ತೆ ಕಾಂಗ್ರೆಸ್ ವೋಟ್ ಹೊಡಿತಾ ಇದ್ದೀವಿ ಅಂತ ಹೇಳಿ? ನಿಜ ಏನಂದ್ರೆ ಇವತ್ತು ಕಾಂಗ್ರೆಸ್ಗೆ ವೋಟ್ ಹಾಕೋದು ಒಂದೇ, ಬಿಜೆಪಿನ ಗೆಲ್ಸೋದು ಒಂದೇ. ನೀವು ಎಷ್ಟು ನಿಯತ್ತಾಗಿ ಬಿಜೆಪಿ ಕೆಲಸ ಮಾಡ್ತೀರಂದ್ರೆ, ನಿಮ್ಗೆ ವೋಟ್ ಹಾಕಿದ್ರೆ ಅದನ್ನ ಸೇಫ್ ಆಗಿ ನೀವು ಬಿಜೆಪಿಗೆ ಡೆಲಿವರ್ ಮಾಡ್ತೀರಾ ನಿಮ್ಮ ಶಾಸಕರುಗಳನ್ನ. ಸೊ ಅಂತ ಒಂದು ಪಾರ್ಟಿಗೆ ಇವತ್ತು ನೀವು ವೋಟ್ ಹಾಕಿ ಅಂತ ಹೇಳ್ತಾ ಇದ್ರಲ್ಲ, ನಾಚಿಕೆ ಆಗ್ಬೇಕು. ಈ ಸಾರಿ ಗೋವಾ ಜನತೆ ತೀರ್ಮಾನ ಮಾಡಿದರೆ, ಇವಾಗ ನಮ್ಮ ಅಮಿತ್ ಪಾಲೇಕರ್ ಅವ್ರನ್ನ ಏನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ, ಇದರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಗೋವಾದಲ್ಲಿ ಒಂದು ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆಮ್ ಆದ್ಮಿ ಪಾರ್ಟಿಯಿಂದ ಮಾತ್ರನೇ ಸಾಧ್ಯ. ಎದ್ದೇಳಿ ಕನ್ನಡಿಗರ, ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ.